ಸಾಕ್ ಬಿಡು, ಆಗ್ಲಿಂದ ಮೇಕಪ್ ಮಾಡ್ತಾನೇ ಇದ್ಯಾ, ಅಲ್ದೇ ಈ ಸೀರೆ ಬೇರೆ ಉಡ್ಸಿದ್ಯಾ, ಕೂತ್ಕೊಳ್ಳೋಕೆ ಕಷ್ಟ ಆಗ್ತಿದೆ ಗೊತ್ತಾ? ಹಾಕ್ತೀನಿ ನೋಡು, ಸುಮ್ನೆ ಕೂತ್ಕೋತಿಯಾ? ಕೋಟೆ ಇರೋನ್ನ ಕೋಟೆ ಒಳಗೆ ಬಿಳಿಸ್ಕೊಳ್ಳದೆ ಅಂತ ಸುಮ್ನೆನಾ? ಈ ತರ ಏನಾದ್ರೂ ಗಿಮಿಕ್ ಮಾಡ್ತಾನೆ ಇರ್ಬೇಕು. ನಿನ್ನ ಈ ಅವತಾರದಲ್ಲಿ ಏನಾದ್ರೂ ರಾಜರ್ ನೋಡಿದ್ರೆ ನಿನ್ನ ಏಳೇಳು ಜನ್ಮಕ್ಕೂ ಬಿಟ್ಟು ಹೋಗಲ್ಲ, ತಿಳ್ಕೊ. ಅಕ್ಕ, ಈ ಮೇಕಪ್ ಜಾಸ್ತಿ ಆಗಿದೆ ಅನಿಸ್ತಿಲ್ವಾ? ಸುಧಾ, ಈ ಶ್ರೀಮಂತರಿಗೆ ಕಣ್ಣಿಗೆ ಕೈಗೆ ಯಾವಾಗ್ಲೂ ಜಾಸ್ತಿ ಸಿಗಂಗಿರ್ಬೇಕು, ಅವಾಗ್ಲೇ ಅವ್ರು ಒಪ್ಕೊಳ್ಳೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ, ನನ್ನ ದೃಷ್ಟಿನೇ ತಾಕತ್ತೆ. ತಡಿ, ದೃಷ್ಟಿ ಬಿಟ್ಟಿರ್ತೀನಿ. ಸರಿ, ನಾನು ಹೊರಗಡೆ ಹೋಗಿ ರಾಜವ್ರಿಗೆ ಈ ರೂಮಿನ ಬಲ್ಪ್ ಹತ್ತತಾ ಇಲ್ಲ, ಸ್ವಲ್ಪ ಹೋಗಿ ಹಚ್ಚಿ ಅಂತ ಇಲ್ಲಿ ಕಳಿಸ್ತೀನಿ. ಅವರು ಬೆಳಕ್ ಬರ್ಸೋಷ್ಟೊತ್ತಿಗೆ ನೀನು ಅವ್ರನ್ನ ಬೆರಗ್ ಮಾಡ್ಬಿಡ್ಬೇಕು, ಗೊತ್ತಾಯ್ತಾ? ನಿಮಗ್ ಗೊತ್ತಾ, ಬಾವಿ ಕಟ್ಟೆ ಇದ್ರೆ ನೀಲಮಜ್ಜಿ ಮನೆ ಇತ್ತಲ್ಲ, ಆ ವಜ್ಜಿ ಈ ಹಾಳ ಚಂದ್ರಿ ದಿನ ನಮ್ಮ ಮನೆ ಹುಣ್ಸೆ ಮರನ ಹತ್ತಿ ಹಾಳು ಮಾಡ್ತಾಳೆ ಅಂತ ಹೊಡಿಯೋಕೆ ಬರೋಳು. ಎಷ್ಟು ಸತಿ ಹೊಡ್ಸ್ಕೊಂಡಿದೀನಿ ಗೊತ್ತಾ? ಅವರೇ ನಿನ್ ಹುಣ್ಸೆ ಮರ ದೇವಸ್ ಕತೆ ಕೇಳಕ್ ಕೂತಿಲ್ಲ, ಎದ್ನಡಿ ಒಳಗೆ. ಓಹ್, ಬಂದ್ಬಿಟ್ಲು. ರಾಜವ್ರೇ, ನನ್ನ ರೂಮಿನ ಬಲ್ಬ್ ಕೆಟ್ಟೋಗಿದೆ, ಸ್ವಲ್ಪ ನೋಡ್ತೀರಾ? ತುಂಬಾ ಕತ್ಲಿದೆ, ಟಾರ್ಚ್ ತಗೊಂಡೋಗಿ. ಸರಿ. ದೇವ್ರೆ ದೇವ್ರೆ ದೇವ್ರೆ, ರಾಜವ್ರು ನನ್ ತಂಗಿನ ನೋಡ್ತಿದ್ದಂಗೆ ಕರಿಗೆ ನೀರಾಗ ಹೋಗ್ಬಿಡ್ಲಪ್ಪ. ತುಂಬಾ ಕತ್ಲಿದೆ, ಟಾರ್ಚ್ ಇಲ್ಲದೆ ಇದ್ದಿದ್ರೆ ಬಲ್ಬ್ ಹುಡುಕಿ ಹಾಕೋದು ಕಷ್ಟ ಆಗ್ತಿತ್ತು. ಇದನ್ನ ಆಫ್ ಆಗೋಯ್ತು. ಸ್ವಲ್ಪ ಹುಷಾರಾಗಿ ಬನ್ನಿ ರಾಜ್. ರಾಜವ್ರೆ, ಅದು ದೆವ್ವ ಅಲ್ಲ, ಮೀನಾಕ್ಷಿ ಅತ್ತಿಗೆ ತಂಗಿ ಸುಧಾ. ಅಲ್ಲ ಸುಧಾ, ನೀನ್ ಯಾಕೆ ದೆವ್ವ ತರ ಮೇಕಪ್ ಮಾಡ್ಕೊಂಡು ಇಳ್ಕೋತಿದ್ಯಾ? ಓ, ಶೂರ್ಪಣಕ್ಕೆ ಪಾತ್ರ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ತಿದ್ಯಾ? ಮಾಡು ಮಾಡು, ನಿಂಗೆ ಶೂರ್ಪಣಕ್ಕಿ ಪಾತ್ರ ಚೆನ್ನಾಗಿ ಸೂಟ್ ಆಗತ್ತೆ. ಹೊಸ ಸೀರಿಯಲ್ ಅಲ್ಲಿ ಚಾನ್ಸ್ ಸಿಕ್ಕರೂ ಸಿಗ್ಬೋದು. ನಿನ್ ರೂಮಿಂದ ಫೋನ್ ರಿಂಗ್ ಆಗೋ ಸೌಂಡ್ ಕೇಳಿಸ್ತಾ ಇದೆ, ದಿಲೀಪನೇ ಮಾಡಿರ್ಬೇಕು. ಹೋಗು ಹೋಗು ಹೋಗು. ಏ ಚಂದ್ರಿ, ಇಲ್ಲೇನೇ ಕೆಲಸ ನಿನಗೆ, ಹೋಗು.
ಅಡುಗೆ ಮನೆಯಲ್ಲಿ ಕೆಲಸ ಬಿದ್ದಿದೆ, ಹೋಗಿ ಮಾಡು. ಬನ್ನಿ ರಾಜ ಅವರೇ ಬನ್ನಿ. ಮಕ್ಕಳು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಯಾಕಪ್ಪ ಮಗ ಒಬ್ನೇ ಬರ್ತಾ ಇದೀಯಾ? ದೀಪ ಬರ್ಲಿಲ್ವಾ? ಅವರು ಬರ್ತಾ ಇದ್ದಾರೆ. ಸರಿ, ನೀನು ಅವಳು ಕರ್ಕೊಂಡು ಬಾ, ನಾವು ಮುಂದೆ ಹೋಗಿರ್ತೀವಿ. ಇಲ್ಲಾಂದ್ರೆ ಸೂಟ್ ಹಾಕೊಂಡು ಇಲ್ಲೇ ಯಕ್ಷಗಾನ ಶುರು ಮಾಡ್ಬಿಡ್ತಾರೆ ನಿಮ್ಮಪ್ಪ. ನಡೀರಿ. ಲಕ್ಷ್ಮಿ, ಚೆಂಡಾಟ ಆಡಬೇಕಾಗಿತ್ತು, ಯಾಕೆ ಆಟ ಆಡ್ತಾ ಇಲ್ಲ ಗೊತ್ತಿಲ್ಲ. ಲಕ್ಷ್ಮಿ, ಯಾವ ಆಟ ಆದ್ರೇನು? ಗಂಡು ಹೆಣ್ಣು ಸಂತೋಷವಾಗಿ ಪರಸ್ಪರ ಆಟ ಆಡ್ತಿದ್ದಾರೆ, ನಾವು ಕುಣಿಯೋಣಪ್ಪ. ರೀ, ಎಂದು ಕುಣಿದೇ ಇರೋರು ಈ ವಯಸ್ಸಲ್ಲಿ ಕುಣಿದ್ರೆ ನೋಡಿದವ್ರು ನಗಲ್ವಾ? ನಾನು ಬರಲ್ಲ, ಹೋಗಿ ಬಾ. ಲಕ್ಷ್ಮಿ ಹೋಗೋಣ, ನೀ ಬಾ. ಅಯ್ಯ ರಾಮ, ಎಲ್ಲಿ ಹೋಗ್ತಾ ಇದ್ದಾರೆ ಇವರು? ದೀಪವರೇ, ಅದು ಅದು ನಾವಿಬ್ರು ಒಟ್ಟಿಗೆ ಹೋದ್ರೆ ಪರವಾಗಿಲ್ಲ ಬಿಡಿ, ನಾ ಹೋಗ್ತೀನಿ. ಅಲ್ಲ ದೀಪವರೇ, ದೀಪವರೇ, ಈ ಟೈ ಸರಿ ಇಲ್ಲ, ಸ್ವಲ್ಪ ಸರಿ ಮಾಡ್ಕೊಡ್ತೀರಾ? ಇದು ಸ್ವಲ್ಪ DJ Remy's Soul Shaker. Take it. Don't break it. Shake it. Don't break it.
ದೀಪ ಅವರೇ ನೋಡಿ, ಇವರೆಲ್ಲ ಸಂಭ್ರಮ ಪಡ್ತಾ ಇದ್ದಾರೆ ಅಲ್ವಾ? ನೋಡಿ ಹೆಂಗ್ ಕುಣಿತಾ ಇದ್ದಾರೆ ಅಲ್ಲ. ದೀಪ ಅವರೇ ಆಹಾ, ಇಲ್ಲಿ ಸಿಕ್ತು ನಮ್ಮ ಮಜ್ಜ. ನಾನು ಒಬ್ಬನೇ ತಿನ್ನೋದು ಬೇಡ, ಲಕ್ಷ್ಮಿನೇ ಕರ್ಕೊಂಡು ಬಂದ್ಬಿಡ್ತೀನಿ. ಮಹಾಲಕ್ಷ್ಮಿ ಬಾ ನೋಡಿಲ್ಲಿ. ಹಾ, ನನಗೆ ಗೊತ್ತಿತ್ತು ನೀವು ಇಲ್ಲಿಗೆ ಕರ್ಕೊಂಬರ್ತೀರಾ ಅಂತ. ಇನ್ನೇನು, ನೀವು ದೇವ್ರ ಮನೆಗೆ ಕರ್ಕೊಂಬರ್ತೀರಿ? ಲಕ್ಷ್ಮಿ, ಇದು ಅನ್ನ ದೇವರ ಮನೆ. ಇಷ್ಟೊಂದು ಥರ ಅಡುಗೆ ಮಾಡಿದ್ದಾರೆ, ನಿಂಗೆ ಯಾವ್ದು ಬೇಕು ಕೇಳು, ಬಡಿಸ್ತೀನಿ. ನಿಮಗೆ ಯಾವ್ದು ಬೇಕೋ ಹಾಕ್ಕೊಂಡು ಬಡಿಸ್ಕೊಂಡು ತಿನ್ನಿ. ಇವತ್ತು ಸಂಕಷ್ಟಹರ ಚತುರ್ಥಿ, ನಾನು ವ್ರತ ಮಾಡ್ತಾ ಇದ್ದೀನಿ. ಲಕ್ಷ್ಮಿ, ಹೊರದೇಶದಲ್ಲೂ ವ್ರತನ? ಯಾಕೆ, ಜಗತ್ತನ್ನೇ ಸೃಷ್ಟಿ ಮಾಡಿರೋ ಆ ಭಗವಂತ ಈ ದೇಶದಲ್ಲಿ ಇಲ್ವೇನು? ನಾನು ವ್ರತ ಮಾಡವಳೆ, ನಾನು ಯಾವತ್ತೂ ನನ್ನ ನಿಯಮನ ಮುರಿಯಲ್ಲ, ಹೇಳ್ಕೊಳ್ಳಿ. ಲಕ್ಷ್ಮಿ, ಎಷ್ಟೊಂದು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ, ಸಂತೋಷದಲ್ಲಿ ಸರ್ವೇಶ್ವರನ್ನೇ ಕಾಣ್ತಾ ಇದ್ದಾರೆ. ಯಾಕೆ, ಭಕ್ತಿಗೆ ದೇಶ ವಿದೇಶ ಅನ್ನೋ ಭೇದ ಭಾವ ಇದೆಯೇನು? ಇವತ್ತು ಸಂಕಷ್ಟಹರ ಚತುರ್ಥಿ, ನಾನು ಮಾಡವಳೆ. ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ಟ್ರೈ ದಿಸ್ ಡಿಶ್, ಇಟ್ಸ್ ವೆರಿ ಟೇಸ್ಟಿ. ಐ ಹ್ಯಾಡ್ ಇಟ್ ಟ್ವೈಸ್ ಟೈಮ್. ದೀಪಾ ಅವ್ರು ತುಂಬ ನೊಂದ್ಕೊಂಡಿರಬೇಕು, ಅವ್ರು ಒಂದಿನೂ ಈ ವ್ರತ ಬಿಟ್ಟಿರಲಿಲ್ಲ. ಆದರೆ ಇವತ್ತು ದೀಪಾ ಆಂಟಿ, ನಂಗೂ ಬಡಿಸ್ತೀರಾ? ಸರಿ. ಆಂಟಿ, ಪ್ಲೀಸ್ ಟೇಸ್ಟ್ ದಿಸ್ ಆ್ಯಂಡ್ ಲೆಟ್ ಮೀ ನೋ ಹೌ ಇಟ್ ಈಸ್. ಸಾರಿ ಪುಟ್ಟ, ನನಗಿದ್ರ ರುಚಿ ನೋಡೋಕ್ಕಾಗಲ್ಲ. ಬೇರೆಯವ್ರ ಹತ್ರ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಕ್ಕೆಲ್ಲ. ದೀಪ ಅವರೇ, ಮಗು ಅಷ್ಟು ಪ್ರೀತಿಯಿಂದ ಕೇಳ್ತಾ ಇದೆ, ರುಚಿ ನೋಡಿ ಹೇಳ್ಬಾರ್ದಾ? ನೀವಾಗಲೇ ಎರಡು ಮೂರು ಪ್ಲೇಟ್ ಊಟ ತಿಂದಿದ್ದೀರಾ? ತಿಂದ್ರೆ ತಿನ್ನಿ, ಏನಾಗಲ್ಲ, ನನ್ನ ಮಾತು ಕೇಳಿ ಒಂದು ನಿಮಿಷ. ಬೇಡ ರೀ, ಇದೊಂದು ಸ್ಪೂನ್ ತಿನ್ಬಿಟ್ಟು ರುಚಿಯಾಗಿದೆ ಅಂತ ಹೇಳ್ಬಿಡಿ ಪಪ್ಪ, ಮಗು. ಇವತ್ತು ನಾನು ತಿನ್ನಲ್ಲ, ಇವತ್ತು ಸಂಕಷ್ಟ ಚತುರ್ಥಿ, ನಾನು ಉಪವಾಸ ಇದ್ದೀನಿ. ಮತ್ತೆ ನೀವಾಗಲೇ ಊಟ ಮಾಡಿದೆ, ಯಾರ ಹತ್ರನೋ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಿ.
ಅದು ನನ್ನ ನೋಯಿಸ್ಬೇಕು ಅಂತ. ದೀಪಾವಳಿ ನಿಜವಾಗ್ಲೂ ನಿಮ್ಮ ಮನಸ್ಸಲ್ಲಿ ನಾನು ನೋಯಿಸ್ಬೇಕು ಅಂತಿತ್ತ? ಅದೇ ಸತಾಯಿಸ್ಬಿಟ್ರಿ ದೀಪಾವ್ರೆ. ದೀಪಾವ್ರೆ, ಈ ಗಿಫ್ಟ್ ನಿಮಗೆ, ದಯವಿಟ್ಟು ಅಂತ ಒಳ್ಳೇಬೇಕು ನೀವು. ವೃತ ಮುಗಿಯೋ ಸಮಯ ಬಂತು, ಬಾಮ್ಮ ದೇವ್ರ ಧನ ಮಾಡೋಣ. ಸರಿ ಅತ್ತೆ. ಬಿಡೆ, ಅದೆಷ್ಟು ತೊಳಿತೀಯ? ಆಯುಧ ಪೂಜೆಯಲ್ಲಿ ಜಲ್ಲಿ ಮಿಷಿನ್ ತೊಳೆದಂಗೆ ತೊಳಿತಾನೆ ಇದೆಯಲ್ಲ. ಹಾಗೆಲ್ಲ ಹೇಳ್ಬಾರ್ದ್ರಿ, ಇದು ಹೆಂಡತಿ ಪ್ರೀತಿ ಮತ್ತೆ ಕರ್ತವ್ಯ. ಹೆಂಡತಿ ಪಾಲ್ಗೆ ಗಂಡನ ಪಾದದಲ್ಲೇ ಪರಮಾತ್ಮ ಇರ್ತಾನಂತೆ. ದಿಲೀಪ್ ಅವ್ರೆ, ನೀವು ಈ ಸಾರಿ ತಪ್ಪಿಸ್ಕೊಂಡ್ರಿ, ಮುಂದಿನ ಸಾರಿ ನಿಮಗೂ ಇದೆ ಪಾದಕ್ಕೆ ಪೂಜೆ. ನಿಂಗೇನ್ ಮದ್ವೆ ಆಗಿದ್ಯಾ ಅಥವಾ ನಂತರ ಎಂಗೇಜ್ಮೆಂಟ್ ಆಗಿದ್ಯಾ? ಸುಧಾ, ನೀನೇನೋ ಬೇಜಾರ್ ಮಾಡ್ಕೋಬೇಡ ಪುಟ್ಟ. ಹೆಂಗಾರ ಮಾಡಿ ಈ ಭೀಮ್ನ ಅಮಾವಾಸ್ಯೆಗೆ ರಾಜ್ಬಾಯಿಗೆ ನಿನ್ನ ಕೈಯಾರೇನೆ ಸಿಹಿ ತಿನ್ನಿಸ್ತೀನಿ, ಆಯ್ತಾ?